ನನ್ನ ಹೆಸರು ಗಿರೀಶ್ ಅಂತೇಳಿ. ನಾನಿಲ್ಲಿ ಸುಮಾರು 2013-14 ಮಠಕ್ಕೆ ಓದೋಕ್ಕೆ ಅಂತ ಬಂದವನು. ಇಲ್ಲಿ ಮೊದಲಿಂದನೂ ನಾನಿಲ್ಲಿ ಟ್ರೈನಿಂಗ್ ಕೋರ್ಸಿಗೆ ಬಂದು ಬುದ್ಧಿಯವರಿಂದ ನಮಸ್ಕಾರ ತಗೊಂಡು ಆಶೀರ್ವಾದ ತಗೊಂಡು ದಿನ ಪ್ರತಿನಿತ್ಯ ಕೂಡ ಅವ್ರನ್ನ ಪ್ರೇಯರಲ್ಲಿ ಕುಂತಾಗ ನೋಡ್ತಾ ಇದ್ವಿ. ಈಗ ಅಲ್ಲಿ ಟ್ರೈನಿಂಗ್ ಮುಗಿದಂತ ನಂತರ ಇಲ್ಲೇ ಬುದ್ಧಿಯವರೇ ಕೂಡ ನಮ್ಮನಲ್ಲಿ ಶಿಕ್ಷಕರಾಗಿ ನೇಮಕ ಮಾಡಿದ್ರು. ಪಾಠ ಮಾಡ್ತಿದ್ವಿ, ಬುದ್ಧಿಯವ್ರನ್ನ ಪ್ರತಿನಿತ್ಯ ನೋಡ್ತಾ ಇದ್ವಿ ಹತ್ರದಿಂದ. ಈಗ ಅಗಲಿರುವ ತುಂಬ ನೋವಾಗಿದೆ. ಈಗ ಇಲ್ಲಿ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಮಠದಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಬುದ್ಧಿಯವ್ರನ್ನ ಅಗಲಿರೋದ್ರಿಂದ ಆಗ್ತಿಲ್ಲ, ಅವ್ರನ್ನ ಅಗಲಿ ಅವ್ರನ್ನ ಇಲ್ಲ ಅನ್ನೋದನ್ನ ಊಹಿಸ್ಕೊಳಕ್ಕೂ ಕೂಡ ನಮ್ಮ ಕೈಲಿ ಆಗ್ತಿಲ್ಲ. ಮಠದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಮಾತೃ ಸ್ವರೂಪ ಹೃದಯ ತುಂಬಿದಂತಹ ಅವರು ನಮ್ಮ ಪರಮ ಪೂಜ್ಯರು. ಅಂಥವ್ರನ್ನ ಅಗಲಿದ್ರಿಂದ ನಮ್ಮ ಐತೆ. ಅದರಿಂದ ನಮ್ಮ ಪರಮ ಪೂಜ್ಯರನ್ನು ನಾವು ಮತ್ತೆ ಬರಲಿ, ಅವರೇ ನಮಗೆ ಹುಟ್ಟು ಬರಲಿ ಅಂತೇಳಿ ನಾವು ಬೇಡ್ಕೊತೀವಿ. ಇಷ್ಟನ್ನು ಹೇಳ್ತೀನಿ ಸರ್. ಸರ್, ನಮ್ಮ ಹೆಸರು ಬಸವರಾಜ್ ಅಂತ. ಸುಮಾರು 15 ವರ್ಷದಿಂದ ಇಲ್ಲಿ ಮಠದಲ್ಲಿ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೆ. ಮತ್ತು ಈಗ ಸುಮಾರು 6 ತಿಂಗಳಿಂದ ಇಲ್ಲಿ ನಮ್ಮ ಹಾಸ್ಟೆಲ್ಲು ಸೂಪರೈಸರಾಗಿ ನೇಮಕ ಮಾಡಿದ್ದಾರೆ. ಅದರಿಂದ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ನೋಡ್ಕೊತೀವಿ. ಸುಮಾರು ವರ್ಷ ವರ್ಷ ಕನಿಷ್ಠ ಏನೋ 10,000-11,000 ವಿದ್ಯಾರ್ಥಿಗಳು ಓದ್ತಾಯಿದ್ರು, ಅಭ್ಯಾಸ ಮಾಡ್ತಿದ್ರು. 3 ಹೊತ್ತು ಊಟ ವಸತಿ ಶಿಕ್ಷಣ ಎಲ್ಲಾದರೂ ನಮ್ಮ ಸ್ವಾಮೀಜಿಯವರು ನಮಗೆ ಒದಗಿಸ್ಕೊಟ್ಟಿದ್ರು. ಇವತ್ತು ಅವರು ನೋವಾಗಿ ಅವರು ಇಲ್ಲ ಎಂದ ಕಾರಣದಿಂದ ನಮಗೆ ತುಂಬ ದುಃಖ ಆಗಿದೆ, ಭಾಳ ನಮಗೆ ದುಃಖ ಆಗಿಬಿಟ್ಟಿದೆ. ನಾವು ಆ ದುಃಖವನ್ನು ನಾವು ಭರಿಸ್ಕೊಳಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಆದ್ದರಿಂದ ಇನ್ನೂ ಬೇಗ ದೇವರು ಭಗವಂತ ಮಠಕ್ಕೆ ಶ್ರೀಗಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭಕ್ತಿ ಮತ್ತು ಧೈರ್ಯ ತುಂಬಲಿ ಅಂತಂದು ಎಲ್ಲ ಭಕ್ತರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಧೈರ್ಯ ತುಂಬಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಸರ್. ನನ್ನ ಹೆಸರು ಗಿರೀಶ್ ಅಂತೇಳಿ ನಾನಿಲ್ಲಿ ಸುಮಾರು 2013-14 ಮಠಕ್ಕೆ ಓದೋಕ್ಕೆ ಅಂತ ಬಂದವನು. ಇಲ್ಲಿ ಮೊದಲಿಂದನೂ ನಾನಿಲ್ಲಿ ಟ್ರೈನಿಂಗ್ ಕೋರ್ಸಿಗೆ ಬಂದು ಬುದ್ಧಿಯವರಿಂದ ನಮಸ್ಕಾರ ತಗೊಂಡು ಆಶೀರ್ವಾದ ತಗೊಂಡು ದಿನ ಪ್ರತಿನಿತ್ಯ ಕೂಡ ಅವ್ರನ್ನ ಪ್ರೇಯರಲ್ಲಿ ಕುಂತಾಗ ನೋಡ್ತಾ ಇದ್ವಿ. ಈಗ ಅಲ್ಲಿ ಟ್ರೈನಿಂಗ್ ಮುಗಿದಂತ ನಂತರ ಇಲ್ಲೇ ಬುದ್ಧಿಯವರೇ ಕೂಡ ನಮ್ಮನಲ್ಲಿ ಶಿಕ್ಷಕರಾಗಿ ನೇಮಕ ಮಾಡಿದ್ರು. ಪಾಠ ಮಾಡ್ತಿದ್ವಿ, ಬುದ್ಧಿಯವ್ರನ್ನ ಪ್ರತಿನಿತ್ಯ ನೋಡ್ತಾ ಇದ್ವಿ ಹತ್ರದಿಂದ. ಈಗ ಅಗಲಿರುವ ತುಂಬ ನೋವಾಗಿದೆ. ಈಗ ಇಲ್ಲಿ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಮಠದಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಬುದ್ಧಿಯವ್ರನ್ನ ಅಗಲಿರೋದ್ರಿಂದ ಆಗ್ತಿಲ್ಲ, ಅವ್ರನ್ನ ಅಗಲಿ ಅವ್ರನ್ನ ಇಲ್ಲ ಅನ್ನೋದನ್ನ ಊಹಿಸ್ಕೊಳಕ್ಕೂ ಕೂಡ ನಮ್ಮ ಕೈಲಿ ಆಗ್ತಿಲ್ಲ. ಮಠದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಮಾತೃ ಸ್ವರೂಪ ಹೃದಯ ತುಂಬಿದಂತಹ ಅವರು ನಮ್ಮ ಪರಮ ಪೂಜ್ಯರು. ಅಂಥವ್ರನ್ನ ಅಗಲಿದ್ರಿಂದ ನಮ್ಮ ಐತೆ. ಅದರಿಂದ ನಮ್ಮ ಪರಮ ಪೂಜ್ಯರನ್ನು ನಾವು ಮತ್ತೆ ಬರಲಿ, ಅವರೇ ನಮಗೆ ಹುಟ್ಟು ಬರಲಿ ಅಂತೇಳಿ ನಾವು ಬೇಡ್ಕೊತೀವಿ. ಇಷ್ಟನ್ನು ಹೇಳ್ತೀನಿ ಸರ್. ಸರ್, ನಮ್ಮ ಹೆಸರು ಬಸವರಾಜ್ ಅಂತ. ಸುಮಾರು 15 ವರ್ಷದಿಂದ ಇಲ್ಲಿ ಮಠದಲ್ಲಿ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೆ. ಮತ್ತು ಈಗ ಸುಮಾರು 6 ತಿಂಗಳಿಂದ ಇಲ್ಲಿ ನಮ್ಮ ಹಾಸ್ಟೆಲ್ಲು ಸೂಪರೈಸರಾಗಿ ನೇಮಕ ಮಾಡಿದ್ದಾರೆ. ಅದರಿಂದ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ನೋಡ್ಕೊತೀವಿ. ಸುಮಾರು ವರ್ಷ ವರ್ಷ ಕನಿಷ್ಠ ಏನೋ 10,000-11,000 ವಿದ್ಯಾರ್ಥಿಗಳು ಓದ್ತಾಯಿದ್ರು, ಅಭ್ಯಾಸ ಮಾಡ್ತಿದ್ರು. 3 ಹೊತ್ತು ಊಟ ವಸತಿ ಶಿಕ್ಷಣ ಎಲ್ಲಾದರೂ ನಮ್ಮ ಸ್ವಾಮೀಜಿಯವರು ನಮಗೆ ಒದಗಿಸ್ಕೊಟ್ಟಿದ್ರು. ಇವತ್ತು ಅವರು ನೋವಾಗಿ ಅವರು ಇಲ್ಲ ಎಂದ ಕಾರಣದಿಂದ ನಮಗೆ ತುಂಬ ದುಃಖ ಆಗಿದೆ, ಭಾಳ ನಮಗೆ ದುಃಖ ಆಗಿಬಿಟ್ಟಿದೆ. ನಾವು ಆ ದುಃಖವನ್ನು ನಾವು ಭರಿಸ್ಕೊಳಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಆದ್ದರಿಂದ ಇನ್ನೂ ಬೇಗ ದೇವರು ಭಗವಂತ ಮಠಕ್ಕೆ ಶ್ರೀಗಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭಕ್ತಿ ಮತ್ತು ಧೈರ್ಯ ತುಂಬಲಿ ಅಂತಂದು ಎಲ್ಲ ಭಕ್ತರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಧೈರ್ಯ ತುಂಬಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಸರ್.